ನಾವು ಯಾರಿಗೂ ಧಮಕಿ ಹಾಕಿ 2A ಮೀಸಲಾತಿಯನ್ನ ಕೇಳ್ತಾ ಇಲ್ಲ ಪಂಚಮಸಾಲಿಯಿಂದ ನ್ಯಾಯಯುತವಾಗಿ ಕೇಳಿದ್ದೇವಷ್ಟೇ ಸಚಿವ ಆರಶೋಕ ಹೇಳಿಕೆಗೆ ಶಾಸಕ ಯತ್ನಾಳ್ ತಿರುಗೇಟ್ ಕೊಟ್ಟಿದ್ದಾರೆ ನೋಡಿ ಆರಶೋಕ ಹೇಳಿದ್ರು ನಾವು ಯಾರಿಗೂ ಧಮಕಿ ಹಾಕಲ್ಲ ನಾವು ಯಾರಿಗೂ ಬೆದರಿಕೆ ಹಾಕಿ ಮೀಸಲಾತಿಯನ್ನ ಪಡೆಯಲ್ಲ ಅಂತಂದ್ರೆ ಒಕ್ಕಲಿಗರ ಮೀಸಲಾತಿ ಬಗ್ಗೆ ಅವರು ಮಾತನಾಡಿದ್ರು ಟಾಂಗ್ ಕೊಟ್ಟಿದ್ರು ಅವರು ಯತ್ನಾಳ್ಗೆ ಈಗ ಯತ್ನಾಳ್ ಹೇಳಿಕೆನ ಕೊಟ್ಟಿದ್ದಾರೆ ಅಂದ್ರೆ ಸಿಎಂ ಅವರು ಡಿಸೆಂಬರ್ 29 ಕ್ಕೆ ಮೀಸಲಾತಿ ಘೋಷಿಸ್ತೀನಿ ಅಂತ ಹೇಳಿದ್ದಾರೆ ಅಶೋಕ್ ಅವರಿಗೆ ಒಂದು ಚಾಲೆಂಜ್ ಮಾಡಿದ್ದಾರೆ ಅವರು ಸವಾಲ್ ಹಾಕಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಆರ್ ಅಶೋಕ್ ಅವರು 50 ಸೀಟ್ ಗೆಲ್ಲಿಸಲು ನೋಡೋಣ 50 ಸೀಟ್ ಗೆಲ್ಕೊಂಡು ನೋಡೋಣ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಲಿ ನಾವು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸುತ್ತೇವೆ ಬರಿ ಕತ್ತಿ ಹೇಳಿದ್ರೆ ಸಾಲದು ಅಂತ ಹೇಳಿ ಆರ್ ಅಶೋಕ್ಗೆ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ ಧಮಕಿ ಹಾಕಿ ಮೀಸಲಾತಿ ಪಡೆಯುತ್ತಿದ್ದಾರೆ ಅಂತ ಅಶೋಕ್ ಅವರು ಹೇಳಿದ್ರು ಅಂದ್ರೆ ಅದು ಯತ್ನಾಳ್ ಅವರನ್ನೇ ಮನಸಲ್ಲಿ ಇಟ್ಕೊಂಡು ಹೇಳಿದಂಗೆ ಇತ್ತು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಅದು ಅವರಿಗೆ ಟಾಂಗ್ ಕೊಟ್ಟಿದ್ದು ಅಂತ ಅವರ ಹೇಳಿಕೆಗೆ ಯತ್ನಾಳಿಗ ತಿರುಗೇಟನ್ನು ಕೊಟ್ಟಿದ್ದಾರೆ ತಾಕತ್ತಿದ್ರೆ ಒಂದು 50 ಸೀಟನ್ನ ಗೆಲ್ಲಿಸ್ಕೊಂಡು ನೋಡೋಣ ನಾವು ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ನಾ ಯಾರಿಗೂ ಧಮಕಿನ ಹಾಕಲ್ಲ ಏನಿಲ್ಲ ನಮ್ಮ ಸಮಾಜದ ಸಮುದಾಯದ ನ್ಯಾಯಯುತವಾದಂತ ಬೇಡಿಕೆಯನ್ನು ಕೇಳಿದ್ದೀವಿ ಬೊಮ್ಮಾಯರು 29 ಕೊಡ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಏನು ಯಾರು ಧಮಕಿ ಹಾಕೋದಿಲ್ಲ ಅಶೋಕ್ ಅವರು ಅವರು ಹಳೆ ಮೈಸೂರು ಭಾಗನಾಗ ಒಂದು 50 ಸೀಟ್ ಬಿಜೆಪಿ ಕೊಂಡು ಬರಲಿ ಕೊಡೋಣ ಅದು ರಿಸರ್ವೇಷನ್ ದೇವೇಗೌಡರ ಗಡ್ಡು ಮೆಟ್ಟಿನ ಸ್ಥಳದಿಂದ ನಮ್ಮ ಅಶೋಕ್ ಅವರು ಒಂದು 50 ಸೀಟ್ ಗೆಲ್ಸ್ಕೊಂಡು ಬರಲಿಲ್ಲ ನಾವು ಹೆಂಗೆ ಉತ್ತರ ಕರ್ನಾಟಕದಾಗ ಲಿಂಗಾಯತರು ಬಿಜೆಪಿ ಹಿಂದನೇ ತ್ಯಾಂಗ ಆರಿಸ್ತಾರೆ ಅಂತ ತಗೊಂಡು ಬರಲಿ ಬರೀ ಕತೆ ಹೇಳಿದ್ರೆ 4 ಮಂದಿ ಆರಿಸ್ಕೊಂಡು 4 ಮಂದಿ ಮಂತ್ರಿ ಧಮಕಿ ಗಿಮಕಿ ಅಂದ್ರೆ ಅದು ಉತ್ತರ ಕೊಡ್ಲಕತ್ತಿದೆ ನಾವೇ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಇಲ್ಲನ್ ಸ್ವಾಮಿ ಇಲ್ಲನ್ ಸ್ವಾಮಿ ಅಶೋಕ್ ಅವರಿಗೆ ಒಂಥರ ಸವಾಲ್ ಹಾಕ್ದಂಗೆ ಕಾಣಿಸ್ತಾ ಇದೆ ಯತ್ನಾಳ್ ಅವರು ಬೇಕಾದ್ರೆ 50 ಸನ ಗೆದ್ಕೊಂಬನಿ ನಾವು ಇಲ್ಲಿ ನಮ್ಮ ತಾಕತ್ತಿನ ತೋರಿಸ್ತೀವಿ ಅಂತ ಹಂಗಿದೆ ಅವ್ರ ಹೇಳಿಕೆ ಖಂಡಿತ ಪ್ರಭು ಈಗಾಗಲೇ ಮೀಸಲಾತಿ ವಿಚಾರ ಸರ್ಕಾರಕ್ಕೆ ಸಾಕಷ್ಟು ತಲೆಬೀತಿ ಆಗ್ತಾ ಇದೆ ಒಂದ್ ಕಡೆ ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರದ ನಂತರ ಈಗ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹಾಗೂ ಒಕ್ಕಲಿಗ ಸಮುದಾಯದ ಮೀಸಲಾತಿ ಕೂಡ ಸರ್ಕಾರದ ಮುಂದೆ ಇರುವಂತದ್ದು ಈ ವಿಚಾರದಲ್ಲಿ ಈಗಾಗಲೇ ಪಂಚಮಸಾಲಿ ಸಮುದಾಯದ ನಾಯಕರು ಎಲ್ಲ ಸೇರಿ ಸಿಎಂ ಅವರನ್ನ ಸಿಎಂ ಬೊಮ್ಮಾಯಿಯವರನ್ನು ಭೇಟಿ ಮಾಡಿದ್ರು ಸಂಬಂಧಪಟ್ಟಂತಹ ಎಲ್ಲ ಮನವಿಗಳನ್ನು ಕೊಟ್ಟಿದ್ರು ಜೊತೆಗೆ ನಿನ್ನೆ ಚಳಿಗಾಲ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒಂದು ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ನಿನ್ನೆ ಈಗಾಗಲೇ ಹಲವು ಪಂಚಮಸಾಲಿ ಸಮುದಾಯ ಮುಖಂಡರನ್ನು ಕರೆದು ಸಿಎಂ ಮಾತುಕತೆಯನ್ನು ನಡೆಸಿದ್ರು ಸಂಧಾನ ಕೂಡ ಮಾಡಿದ್ರು ಸಂಧಾನ ಮಾಡಿದ ನಂತರ 29ರವರೆಗೆ ನನಗೆ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು ಇದಾದ ಬೆನ್ನಲ್ಲೇ ಮತ್ತೆ ಸರ್ಕಾರದ ಮುಂದಿರುವಂತಹ ಒಂದು ಮತ್ತೊಂದು ಮೀಸಲಾತಿ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ ನಾಯಕರು ಸಿಎಂ ಅವರನ್ನ ಭೇಟಿ ಮಾಡಿ ನಮ್ಮ ತಮ್ಮ ಸಮುದಾಯಕ್ಕೂ ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿ ಕೊಟ್ಟಿದ್ದಾರೆ ಈ ಮನವಿ ಕೊಟ್ಟಂತಹ ಸಂದರ್ಭದಲ್ಲಿ ಸಚಿವ ಆರ್ ಅಶೋಕ್ ಅವರು ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿಗೆ ನಾವು ಸಿಎಂ ಅವರನ್ನ ಭೇಟಿ ಮಾಡಿದೀವಿ ಮನವಿ ಮಾಡಿದೀವಿ ಅದನ್ನ ಈಡೇರಿಸುವ ಭರವಸೆಯನ್ನು ಕೂಡ ಇದೆ ಅಂತ ಹೇಳ್ತಾರೆ ಅದೇ ಸಮಯದಲ್ಲಿ ನಾವು ಸಚಿವರಿಗೆ ಮನವಿ ಮಾಡಿದ್ದೇವಷ್ಟೇ ಕಾನೂನಾತ್ಮಕವಾಗಿ ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ತಗೊಳ್ಳಿ ಅಂತ ಹೇಳಿದೀವಿ ಆದ್ರೆ ನಾವು ಧಮಕಿ ಹಾಕಿಲ್ಲ ಅನ್ನೋದು ಪರೋಕ್ಷವಾಗಿ ಶಾಸಕ ಯತ್ನಾಳ್ ಅವರಿಗೆ ಕೊಟ್ಟಂತ ಒಂದು ಎಚ್ಚರಿಕೆ ಅಂದ್ರೆ ಈಗಾಗಲೇ ನಿನ್ನೆ ನಡೆದಂತ ಒಂದು ಸಭೆ ಸರ್ಕಾರಕ್ಕೆ ಒಂದು ಸಮಾವೇಶ ಪಂಚಮಸಾಲಿ ಸಮುದಾಯದ ಒಂದು ಸಮಾವೇಶ ಸರ್ಕಾರಕ್ಕೆ ನೇರವಾಗಿ ಒಂದು ಎಚ್ಚರಿಕೆ ನೀಡುವ ತರ ಇತ್ತು ಆ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಸಚಿವ ಅಶೋಕ್ ಅವರು ನಾನು ಯಾದವ್ ಕಡೆ ಸಿಎಂ ಅವರಿಗೆ ಧಮಕಿ ಹಾಕಿಲ್ಲ ಬೆದರಿಕೆ ಹಾಕಿಲ್ಲ ಕಾನೂನಾತ್ಮಕವಾಗಿ ನಮಗೆ ಮೀಸಲಾತಿ ಕೊಡಿ ಅಂತ ಹೇಳಿದೀವಿ ಅನ್ನೋದು ಕೂಡ ಒಂದು ಮನವಿ ಮಾಡಿದ್ದೀವಿ ಅಂತ ಹೇಳಿದ್ರು ಈ ಬೆನ್ನಲ್ಲೇ ಅಶೋಕ್ ಅವರ ಹೇಳಿಕೆಗೆ ಯತ್ನಾಳ್ ಅವ್ರಿಗೂ ಕೂಡ ಒಂದು ತಿರುಗೇಟು ಕೊಟ್ಟಿದ್ದಾರೆ ಅಂದ್ರೆ ನಾನು ಪಂಚಮಸಾಲಿ ಸಮುದಾಯಕ್ಕೂ ಕೂಡ ನಾವ್ ಯಾರಿಗೂ ಧಮಕಿ ಹಾಕಿಲ್ಲ ಅಂತ ಅವಕಾಶ ಇಲ್ಲ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಾವು ಕೂಡ ಮನವಿ ಮಾಡಿದೀವಿ ಸಮಾವೇಶ ಮಾಡಿದೀವಿ ಸಮಾವೇಶದ ಮೂಲಕ ನಮ್ಮ ಶಕ್ತಿ ಪ್ರದರ್ಶನ ಆಗಿದೆ ಮುಖಂಡರೆಲ್ಲ ಸೇರಿ ಸಮುದಾಯದವರೆಲ್ಲ ಸೇರಿ ಒಂದು ಸಮಾವೇಶ ಮಾಡಿದ್ವು ಜೊತೆಗೆ ಧಮಕಿ ಹಾಕುವಂತ ಒಂದು ಅವಕಾಶವನ್ನು ಅವಶ್ಯಕತೆಯೂ ಕೂಡ ನಮ್ಗಿಲ್ಲ ಅಂತ ಹೇಳಿದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ದೇವೇಗೌಡರು ಒಕ್ಕಲಿಗ ಸಮುದಾಯದಲ್ಲಿ ಕಂಡು ಈಗ ಹೋರಾಟ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರು ಕೆಲವೊಂದು ಹಳೆ ಮೈಸೂರು ಭಾಗ ಸೇರಿದಂತೆ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯ ಇದೆ ಅಲ್ಲಿಂದ ಯಾರು ಅಭ್ಯರ್ಥಿಗಳು ನಿಲ್ತಾರೆ ಅವರನ್ನ ಗೆಲ್ಸ್ಕೊಂಡು ಬರ್ಲಿ ದೇವೇಗೌಡರು ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ರು
ಅವರು ತಮ್ಮ ಸಮುದಾಯ ನಾಯಕರನ್ನು ಗೆಲ್ಸ್ಕೊಂಡ್ಬರ್ತಾ ಇದ್ರು ಆತರ ಗೆಲ್ಸ್ಕೊಂಡ್ ಬಂದು ಬರ್ಲಿ ಸರ್ಕಾರಕ್ಕೆ ಒಳಿತು ಬಿಜೆಪಿಗೆ ಒಳಿತು ಮಾಡ್ಲಿ ನಾನು ಕೂಡ ಪಂಚಮಸಾಲಿ ಸಮುದಾಯದ ನಾಯಕರನ್ನು ಉತ್ತರ ಭಾಗದಿಂದ ಉತ್ತರ ಕರ್ನಾಟಕ ಭಾಗದಿಂದ ಗೆಲ್ಸ್ಕೊಂಡು ಬರ್ತೀನಿ ಹಾಗಾಗಿ ಅಶೋಕ್ ಅವರ ಸಮಸ್ಯೆಯನ್ನು ತೋರಿಸ್ಲಿ ಆದ್ರೆ ಅವರಿಗೆ ಮೀಸಲಾತಿ ಕೊಡೋದ್ರಲ್ಲಿ ನಾವು ಎರಡು ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ ಅವ್ರಿಗೆ ಸೇರ್ಬೇಕಾದಂತಹ ಮೀಸಲಾತಿ ಅವ್ರಿಗೆ ಸಿಗ್ಲಿ ನಮ್ಮ ಸಮುದಾಯಕ್ಕೆ ಸೇರಿದಂತಹ ಮೀಸಲಾತಿ ನಮಗೆ ಸಿಗ್ಲಿ ನಾವು ಯಾರಿಗೂ ಈ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಿಲ್ಲ ಆದ್ರೆ ಅಶೋಕ್ ಅವರ ಹೇಳಿಕೆಗೆ ನಾನು ಕೂಡ ಒಂದು ರಿಯಾಕ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ನಾವು ಯಾರಿಗೂ ಕೂಡ ಧಕ್ಕೆ ಹಾಕಿಲ್ಲ ನಾವು ಕೂಡ ಮನವಿ ಮಾಡಿದೀವಿ ನಮ್ಮ ಸಮುದಾಯದ ಶಕ್ತಿ ಏನಿದೆ ಅಂತ ತೋರಿಸಿದೀವಿ ಎಂಬ ಮಾತನ್ನು ನೇರ ಪರೋಕ್ಷವಾಗಿ ಮತ್ತು ನೇರವಾಗಿ ಕೂಡ ಒಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಸಚಿವ ಆರೋಕ್ಷಕ್ಕೆ ಒಂದು ತಿರುಗೇಟು ನೀಡಿದ್ರು ಒಪ್ಪವು ಅಂದ್ರೆ ಎಲ್ಲ ಸ್ವಾಮಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಯತ್ನಾಳೆ ಇಲ್ಲಿ ಮತ್ತು ಟಾರ್ಗೆಟ್ ಆಗಿದ್ದಾರೆ ಅಂತ ಇಲ್ಲಿ ಒಕ್ಕಲಿಗರು ಮತ್ತು ಪಂಚಮಸಾಲಿಗಳು ಈ ರೀತಿ ನಾಯಕರ ನಡುವಿನ ಈ ಟಾಕ್ ವಾರಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗ್ಬೋದು ಅಂತ ಈ ಮೀಸಲಾತಿ ಕೊಟ್ಟರು ಕೂಡ ಬಿಟ್ಟರು ಕೂಡ ನೆಕ್ಸ್ಟ್ ಈಗಾಗಲೇ ನೋಡ್ತಾ ಇರ್ಬೋದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ಸಮುದಾಯಗಳು ಸಿಎಂ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ ಒಂದ್ ರೀತಿ ಸರ್ಕಾರದ ನಾಯಕರುಗಳೇ ಮುಂದಾಡತ್ವವನ್ನು ವಹಿಸಿಕೊಂಡಿರೋದ್ರಿಂದ ಒಂದ್ ರೀತಿ ಸಿಎಂ ಹಾಗೂ ಸರ್ಕಾರಕ್ಕೂ ತಲೆನೋವಾಗ್ತಾ ಇದೆ ಈಗಾಗಲೇ ಮೀಸಲಾತಿಗೆ ಸಂಬಂಧಪಟ್ಟಂತೆ 50% ಮೀರಬಾರ್ದು ಎನ್ನುವ ಒಂದು ಆದೇಶ ಇದೆ ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ತಿದ್ದುಪಡಿಗಳು ನಿಯಮಗಳನ್ನು ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸರ್ಕಾರದ ನಾಯಕರೇ ಇದರ ಮುಂದಾಳತ್ವ ಇಟ್ಕೊಂಡಿರೋದ್ರಿಂದ ಕೆಲವೊಂದು ರೀತಿ ಸಮುದಾಯದ ಪರವಾಗಿ ನಿಂತ್ಕೊಳ್ಬೇಕಾಗಿರೋ ಅವಶ್ಯಕತೆ ಕೂಡ ನಾಯಕರಿಗಿದೆ ಈ ಅವಶ್ಯಕತೆ ಇರೋದ್ರಿಂದ ಒಂದ್ ಕೆಲವೊಂದು ಬಾರಿ ನಾಯಕರ ಒಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಸರ್ಕಾರವನ್ನೇ ಗೊಂದಲಕ್ಕೆ ಇದು ಮಾಡ್ತಾ ಇದೆ ಜೊತೆಗೆ ಕೆಲವು ರೀತಿ ನೇರವಾಗಿ ಅಲ್ದಿದ್ರು ಪರೋಕ್ಷವಾಗಿ ವಾಗ್ವಾದಗಳು ಕೂಡ ನಾಯಕರುಗಳ ಜೊತೆ ಜಾಸ್ತಿ ಆಗ್ತಾ ಇದೆ ಈಗಾಗಲೇ ಅಶೋಕ್ ಹಾಗೂ ಯತ್ನಾಳ್ ನಡುವೆ ಒಂದೇನು ಧಮ್ಕಿ ವಿಚಾರ ಅಂದ್ರೆ ನಾವು ಧಮ್ಕಿ ಹಾಕಿದ್ರಿ ಧಮ್ಕಿ ಹಾಕಿಯೇ ನಾವು ಮೀಸಲಾತಿ ತೆಗೆದುಕೊಳ್ಳೋ ಅನ್ನೋಲ್ಲ ಅನ್ನೋದು ಅಶೋಕ್ ಒಂದು ಮಾತಾದ್ರೆ ನಾವು ಯಾರಿಗೂ ಧಮ್ಕಿ ಹಾಕಿಲ್ಲ ನಮ್ಮ ಸಮುದಾಯದ ನ್ಯಾಯಯುತವಾಗಿ ಬೇರ್ಬೇಕಾದಂತ ಮೀಸಲಾತಿ ಕೇಳ್ತಾ ಇದ್ದೀವಿ ಅನ್ನೋದು ಯತ್ನಾಳ್ ಅವರ ಒಂದು ವಾದ ಈ ವಾದ ವಿವಾದಗಳು ಕೂಡ ಮೀಸಲಾತಿ ವಿಚಾರಕ್ಕೆ ತಮ್ಮ ಹೋರಾಟದ ಸಂದರ್ಭದಲ್ಲಿ ನಾಯಕರ ಹೇಳಿಕೆಗಳು ಪ್ರತ್ಯೇಳಿಕೆಗಳು ಜನರೇಟ್ಗಳು ಕೂಡ ಇಲ್ಲೋ ಒಂದು ರೀತಿ ಸಿಎಂ ಬೊಮ್ಮಾಯಿ ಅವರಿಗೆ ತಲೆನೋವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳಲಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ